दिन तुम ऐतिहासिक दिन चारात्मक दिन बाबा साहेब अंबेडकर दक्षिण भारत के इवत्तु कर्कं बंदिद्देवे बाबा साहेबर इल्ला तत्व सिद्धांत पक्ष इवत्तु जीवंत तुम्बा श्रम पट्टु रिपब्लिकन पार्टी आफ् इंडिया कट्टिद्रु आ पक्षवन्न मुंदे बड़वर परवा देश परवा कर्कोस्कर यह पक्ष मर नोंदणी पक्ष वस नोंदणी अस्टे 1956 बाबा साहेब अंबेडकर स्थापित पक्ष रिपब्लिकन पार्टी आफ् इंडिया भारत आरपीआईबी पक्षव नोंदणी भारत चुनाव आयोग के सदर्भ अभिनंदन सल्ता कृतज्ञते सल्ता पक्षव संघटने वर्ष ना 16 राज्य प्रवास कईगढ़ राज्य जिले प्रवास कईगढ़ पक्ष लाँच पक्षव अधिकृत घोषणा आरपीबी रिपब्लिकन पार्टी आफ् इंडिया राष्ट्रीय अध्यक्षन नेमक आय्के आरपीगे ना कृतज्ञते पदाधिकारी गण्यू सल्ता पक्ष राष्ट्रीय सम्मेलन 2023 के जनवरी देहली नड़ीतदे आवत्तु चिन्हेयन्न बिडुगडे माड्तेवे नम्म पक्षद बण्ण नीली नम्मदु आरपीबी इदु ओंदु राजकीय पक्ष पॉलिटिकल पार्टी अष्टे अल्ल इदोंदु आंदोलन मत जागृति पक्ष इदु 100 वर्षद मुंदे पीळिगेगळिगे होगुवंत पक्ष यह पक्षव कटद उद्देश 75 वर्ष देश आलद राज्य सरकार देश सरकार रचने जनर परवा 75 वर्ष अमृत महोत्सव आचरसदेव ना त्रिवर्ण ध्वज आरसी अंतर मोदी सरकार आवत्तु आरसके बंद नम कई बावट को कई श्रीमंत के संपत्ति हिडकबिटार अधिकार ಆದ್ರೆ 75 ವರ್ಷಗಳ ಅವಧಿಯಲ್ಲಿ 65 ವರ್ಷ ಆಡಳಿತ ಮಾಡಿದಂತ ಕಾಂಗ್ರೆಸ್ ಇನ್ನು ಉಳಿದ ಅವಧಿಗೆ ಬಿಜೆಪಿ ಇತರ ಪಕ್ಷಗಳು ಯಾವುದೇ ಕ್ರಾಂತಿಕಾರಕ ಬದಲಾವಣೆ ಈ ದೇಶದಲ್ಲಿ ತರಲಿಲ್ಲ ಬಡತನ ನಿರ್ಮೂಲನೆ ಆಗಲಿಲ್ಲ ಅನಕ್ಷರತೆ ನಿರ್ಮೂಲನೆ ಆಗಲಿಲ್ಲ ನಿರುದ್ಯೋಗ ನಿವಾರಣೆ ಆಗಲಿಲ್ಲ ಅಸ್ಪೃಶ್ಯತೆ ಅಸಮಾನತೆ ಆಗಿ ಎಪ್ಪಿಗೆಟ್ಟಿದೆ ಆದ್ರೆ ಜನರ ಈ ಅನಕ್ಷರತೆಯನ್ನು ಬಳಸಿಕೊಂಡು ಮುಗ್ಧತೆಯನ್ನು ಬಳಸಿಕೊಂಡು ಅವರನ್ನು ಮೂಢನಂಬಿಕೆಗಳನ್ನು ಬಿತ್ತಿ ಧರ್ಮ ಧಾರ್ಮಿಕವಾಗಿ ಅವರನ್ನು ಹೊಡೆದು ರಾಜಕೀಯವಾಗಿ ಅವರನ್ನು ಹೊಡೆದು ಕೋಮು ಜಾತಿವಾದವನ್ನು ಬಿತ್ತಿ ಈ ದೇಶವನ್ನು ಬರಡು ಮಾಡಿಕೊಟ್ಟಿದ್ದಾರೆ ಇದು ಜನವಿರೋಧಿ ಸರ್ಕಾರಗಳು ಈ ಆಡಳಿತ ಮಾಡಿದಂತ ಇವರೆಲ್ಲರೂ ಕೂಡ ತೀವ್ರ ಭ್ರಷ್ಟಾಚಾರಿಗಳು ಕೋಮುವಾದಿಗಳು ಸ್ವಜನ ಪಕ್ಷಪಾತಿಗಳು ಮನೆತನ ಆಡಳಿತವನ್ನು ಮಾಡ್ಕೊಂಡಂತವರು ಈ ಪಕ್ಷವನ್ನ ಮನೆ ಕಳಿಸಬೇಕಾಗಿದೆ ಇವರೆಲ್ಲರನ್ನು ಕೂಡ ರೈತ ಅಧಿಕಾರಕ್ಕೆ ಬರಬೇಕಾಗಿದೆ ಮಹಿಳೆಯರು ಯುವಜನರ ಅಧಿಕಾರಕ್ಕೆ ಬರಬೇಕಾಗಿದೆ ರಾಜಕೀಯ ಅಧಿಕಾರ ಇಲ್ಲದೆ ಯಾವುದೇ ಬದಲಾವಣೆ ಕ್ರಾಂತಿಕಾರಕ ಬದಲಾವಣೆ ಅದ ಅಸಾಧ್ಯ ರಾಜಕೀಯ ಅಧಿಕಾರ ಅಭಿವೃದ್ಧಿಯ ಕೀಲಿಕೈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ಕಾಂಗ್ರೆಸ್ ಉರಿಯುಮನೆ ಆ ಮನೆಗೆ ಹೋದ್ರು ಸುಟ್ಟು ಹೋಗ್ತೀರಿ ಅಂತ ಹೇಳಿದ್ರು ಕಾಂಗ್ರೆಸ್ ಕಿನ್ನ ತೀವ್ರವಾಗಿ ಒಂದು ಹೆಜ್ಜೆ ಮುಂದೆ ಇಟ್ಟಂತ ಬಿಜೆಪಿ ಇವರು ಪರೋಕ್ಷ ತುರ್ತು ಪರಿಸ್ಥಿತಿಯನ್ನು ಹೇರಿದ್ದಾರೆ ದೇಶದಲ್ಲಿ ಅನೇಕ ವಿಚಾರಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೊಮ್ಮಗ ಆನಂದ್ ತೇಂತುಮಳೆ ಇತರರನ್ನ ಜೈಲಿಗೆ ಹಾಕಿದ್ದಾರೆ ಆಗಲೇ 2.5 ವರ್ಷ 3 ವರ್ಷ ಆಯ್ತು ನೂರಾರು ಜನ ಜೈಲಲ್ಲಿದ್ದಾರೆ ವಿಚಾರವಂತರು ಜ್ಞಾನಿಗಳು ಬುದ್ಧಿಜೀವಿಗಳು ಇವರು ಈ ರೀತಿ ಹೋರಾಟಗಾರರನ್ನ ಬದಲಾವಣೆ ಮಾಡೋ ಅಂತವರನ್ನ ಜೈಲಿಗೆ ಕಳಿಸಿದ್ರೆ ಕಾಂಗ್ರೆಸ್ ತುತ್ತು ಪರಿಸ್ಥಿತಿ ಅಂತಂದು ತನ್ನ ವಿರೋಧ ಪಕ್ಷಗಳನ್ನು ಜೈಲಿಗೆ ಹಾಕ್ತು
ಪ್ರಜಾಪ್ರಭುತ್ವ ಸಮಾಪ್ತಿ ಮಾಡ್ತು ಇವರು ಕೂಡ ಬಿಜೆಪಿ ಮತ್ತು ಕಾಂಗ್ರೆಸ್ ಸಂವಿಧಾನವನ್ನು ಹೈಜಾಕ್ ಮಾಡಿದ್ದಾರೆ ಕೇಸರೀಕರಣ ಮಾಡಿದ್ದಾರೆ ಶಿಕ್ಷಣವನ್ನು ಕೇಸರೀಕರಣ ಮಾಡಿದ್ದಾರೆ ಇಡೀ ದೇಶದಲ್ಲಿ ಬೆಂಕಿ ಹಚ್ಚತಾ ಇದ್ದಾರೆ ಮುಸ್ಲಿಮರ ಮಧ್ಯೆ ಸಿಖರ ಮಧ್ಯೆ ಹಿಂದೂಗಳ ಮಧ್ಯೆ ಬೆಂಕಿಯನ್ನು ಹಚ್ಚುವಂತ ಕೆಲಸವನ್ನು ಮಾಡಿ ತಮ್ಮ ಬೇಳೆ ಬೇಯಿಸ್ಕೊಳ್ಳೋಕೋಸ್ಕರ ಚುನಾವಣೆಗೆ ಹೋಗ್ತಾರೆ ಏನು ಅಭಿವೃದ್ಧಿ ಮಾಡಿದ್ದೀನಿ ಅಂತ ಹೇಳ್ತಾ ಇಲ್ಲ ಇವರು ಮಾಡಿದ ಅಭಿವೃದ್ಧಿ ಏನಂದ್ರೆ ಮೋದಿ ಅವರು ಹೇಳಿದ್ರು 22ನೇ ಇಸವಿ ಹೊಟ್ಟದಕ್ಕೆ ಎಲ್ಲರಿಗೂ ಮನೆ ಕಟ್ಟಿಸ್ಕೊಡ್ತೀವಿ ಅಂತ ಒಂದು ಮನೆ ಕಟ್ಟಿಸ್ಕೊಡ್ಲಿಲ್ಲ ಬುಲೆಟ್ ಟ್ರೈನ್ ಮಾಡ್ತೀವಿ ಅಂದ್ರು ಆಗಲಿಲ್ಲ ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂದ್ರು ಕೊಡ್ಲಿಲ್ಲ ಆದ್ರೆ ಇವರು ಮಾಡಿದ್ದು 10 ಲಕ್ಷ ಕೋಟಿ ಕೋಟ್ಯಾಧೀಶ್ವರ ಬ್ಯಾಂಕ್ನಲ್ಲಿ ಸಾಲ ಮಾಡಿದಂತ ಹಣವನ್ನು ಮನ್ನಾ ಮಾಡಿದ್ದಾರೆ ರೈತರ ಸಾಲ ಮನ್ನಾ ಮಾಡಲಿಲ್ಲ ಹಿಂದುಳಿದವರ ಸಾಲ ಮನ್ನಾ ಮಾಡಲಿಲ್ಲ ರೈತರು ರಸಗೊಬ್ಬರ ಕೊಡಲಿಲ್ಲ ಬಿತ್ತನೆ ಬೀಜ ಕೊಡಲಿಲ್ಲ ಮನೆಗಳೆಲ್ಲ ಮಳೆ ಬಂದು ಮುಗುಳಿಗೆ ಹೋಗ್ತಾ ಇದ್ದಾವೆ ಬೆಳೆಗಳು ನಾಶ ಆಗಿದ್ದಾವೆ ಅವರ ನೆರವಿಗೆ ಬರಲಿಲ್ಲ ಆದರೆ ಜಿ ಎಸ್ ಟಿಲ್ಲಿ ಶ್ರೀಮಂತರಿಗೆ ಕೊಡೋಂಥ ಜಿ ಎಸ್ ಟಿಲ್ಲಿ ಕಡಿತ ಮಾಡಿದ್ದಾರೆ ಚಿನ್ನ ವಜ್ರ ಬೆಳ್ಳಿ ಬೆಲೆ ಜಿ ಎಸ್ ಟಿಲ್ಲಿ ಕಡಿಮೆ ಮಾಡಿದ್ದಾರೆ ಪೆಟ್ರೋಲ್ ಡೀಸೆಲ್ ದಿನಸಿ ಅಡಿಗೆ ಎಣ್ಣೆ ತಿನ್ನೋ ಇಡ್ಲಿ ಸುಟ್ಟು ಸುಡೋ ಎಣ್ಣದ ಮೇಲೆ ಎಣ್ಣದ ಮೇಲೆ ಕೂಡ ಜಿ ಎಸ್ ಟಿ ಹಾಕಿದ್ದಾರೆ ಯಾಕೆ ಈ ರೀತಿ ಗೋಳಿ ಕಂತ ಇದ್ದಾರೆ ಜನನ ದುಡ್ಡು ಅಮಾನ್ಯ ಮಾಡಿದ್ರು ಡಿಮಾನಿಟೈಸೇಷನ್ ಮಾಡಿದ್ರು 500 ನೋಟು 500 ರೂಪಾಯಿ ನೋಟು 1000 ರೂಪಾಯಿ ನೋಟು ಯಾಕೆ ಅಂದಾನಿ ಅಬಾನಿ ನೆರವಾಗಕ್ಕೆ ಅವ್ರಿಗೂ ಅವರ ಮಾಡಿದ ಸಾಲ ಬ್ಯಾಂಕಲ್ಲೆಲ್ಲನೂ ಕೂಡ ಅದನ್ನ ಸರಿ ಮಾಡೋದಕ್ಕೋಸ್ಕರ ಆರ್ಥಿಕ ವ್ಯವಸ್ಥೆನ ಜಿ ಡಿ ಪಿ ಎಷ್ಟಿದೆ ಇವತ್ತು ದೇಶದ್ದು 7-4 ಕುಸ್ತಿದೆ ಪರಮಾತ್ಯದ್ದೋಗಿದೆ ದೇಶ ಅಭಿವೃದ್ಧಿ ಎಷ್ಟಕ್ಕೆ ಹೋಗಿ ನಿಂತಿದೆ ಅಭಿವೃದ್ಧಿನಲ್ಲಿ ಕೊನೆ ಸ್ಥಾನದಲ್ಲಿ 174 ಅಭಿವೃದ್ಧಿಗೆ ಹೋಗಿದೆ 2011 ಇಲ್ಲಿವರೆಗೆ ಈ ರೀತಿ ಕರ್ನಾಟಕದಲ್ಲಿ ಇಲ್ಲಿನ ಬಿಜೆಪಿ ಸರ್ಕಾರ 16 ನಿಗಮಗಳಿದ್ದಾವೆ ಏನು ಅಂಬೇಡ್ಕರ್ ನಿಗಮ ಆದಿಜಾಂಬು ನಿಗಮ ಭೋವಿ ನಿಗಮ ಲಮ್ಮಾಣಿ ನಿಗಮ ಈ ಥರ ನಿಗಮಗಳು ಅವರು ಶೋಷಿತರು ತಳಸ ಕಟ್ಟಕಡೆ ಇರೋ ಸಮಾಜದ ಮೇಲೆ ಅಭಿವೃದ್ಧಿ ಮಾಡೋ ಅಂತ ನಿಗಮಗಳಿದ್ರೆ ಅವಕ್ಕೊಂದಕ್ಕೂ ದುಡ್ಡು ಕೊಡಲಿಲ್ಲ ಅವರು ದುಡ್ಡೇ ಇಲ್ಲ ಅದು ಒಂದು ಮನೆ ಕೊಡಲಿಲ್ಲ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಒಬ್ಬರಿಗೂ ಬೋರ್ವೆಲ್ ಹಾಕ್ಸ್ಕೊಡ್ಲಿಲ್ಲ ಭೂ ಒಡೆತನ ಯೋಜನೆಯಲ್ಲಿ ಅಂಬೇಡ್ಕರ್ ನಿಗಮದಲ್ಲಿ ಒಬ್ಬರಿಗೂ ಕೂಡ 2 ಎಕರೆ ಜಮೀನು ಕೊಡಲಿಲ್ಲ ಹಾಸ್ಟೆಲ್ಗಳು 3 ವರ್ಷ ಕೊರೋನಾದಿಂದ ನಿಂತೋಗದೆ ಆದರೆ ಹಣ ಏನಾಯಿತು ಹೇಳ್ತಾ ಇಲ್ಲ ಆದರೆ SC ST TSP ಹಣ ಏನಿದೆ 7085 ಕೋಟಿ ರೂಪಾಯಿಯನ್ನ SC ST ದುಡ್ಡನ್ನು ಡ್ರಾ ಮಾಡಿ ಸರ್ಕಾರ ರಸ್ತೆಗೆ ಮೇಲ್ಸೇತುವೆಗೆ ಡ್ಯಾಮ್ಗೆ ಹಾಕಿದಾರ ದುಡ್ಡೆಲ್ಲನೂ ಪರಿಶಿಷ್ಟ ಜಾತಿಯವರಿಗೆ ಹೆಸರು ಅವ್ರದ್ದು ಆದ್ರೆ ಇವ್ರದ್ದು ಎಲ್ಲ ಪೊರಾಕು ಮಳೆ ಬಿದ್ದಿದೆ 300 ಕೋಟಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಬೊಮ್ಮೆ ಈ ಅಧಿಕಾರಿಗಳು ರಣಬೇಟೆ ಕಾಂಟ್ರಾಕ್ಟರ್ಗಳು ಅಧಿಕಾರಿಗಳಿಗೆಲ್ಲ ಒಳತಿಂದು ಕಾಮಗಾರಿ ಕಳಪೆ ಮಾಡಿಬಿಡೋದು ದೇಶನೆಲ್ಲ ದೋಚ್ಬಿಟ್ಟಿದ್ದಾರೆ ಈ ದೋಚಿರೋ ದೇಶವನ್ನು ಕಟ್ಟೋದಕ್ಕೆ ನಮ್ಮ ಆರ್ಪಿಐ ಶಕ್ತಿ ಮೀರಿ ನಾವು ಶ್ರಮಿಸ್ತೇವೆ ಮುಂದಿನ 8 ತಿಂಗಳಲ್ಲಿ ನಡೆಯುವಂಥ ಚುನಾವಣೆ 2022 ಈ ಚುನಾವಣೆಗೆ ಗಾಲಿ 75 ಜನ ಅಭ್ಯರ್ಥಿಗಳು ನಮ್ಮಲ್ಲಿ ಕೈಲಿದೆ 224 ಕ್ಷೇತ್ರಕ್ಕೂ ನಾವು ಹಾಕ್ತೇವೆ ಯಾರ್ಯಾರು ಜನವಿರೋಧಿಗಳಿದ್ದೀರಿ ಫಸ್ಟ್ ನಿಮ್ಮನ್ನು ಸೋಲಿಸ್ತೇವೆ 500, 600, 2000 ಯಾರ್ಯಾರು ಮಾರ್ಜಿನ್ನ ಬರ್ತೀರಿ ಅವರೆಲ್ಲ ತೋಪ್ಕೋತೀರಿ ಜ್ಞಾಪಕ ಇಟ್ಕೊಳ್ಳಿ ಕೆಲಸ ಅಂತ ಕೆಲಸವನ್ನು ಮಾಡ್ತೇವೆ ಆರ್ಪಿಐ ಕೆಲಸ ಮಾಡುತ್ತೆ ದಲಿತ ಸಂಘರ್ಷ ಸಮಿತಿ ಆರ್ಪಿಐ ಏನು ಹೊಸ್ತಲ್ಲ ಯಾಕಂದ್ರೆ ದಲಿತ ಸಂಘರ್ಷ ಸಮಿತಿ ಅದ್ರ ಜೊತೆಗಿದೆ ಆಗಲೇ ನಮ್ಗೆ ಅಸ್ತಿತ್ವ ಇದೆ ನಾವು ಅಸ್ತಿತ್ವ ಗಟ್ಟಿಯಾಗಿದೆ ಎಲ್ಲಾ ತಾಲೂಕಲ್ಲೂ ನಮ್ಮ ಸಂಘಟನೆ ಇದೆ ಬೂತ್ ಮಟ್ಟದಲ್ಲಿ ನಮ್ಮ ಸಂಘಟನೆ ಇದೆ ನಮ್ಮ ಶಕ್ತಿ ಏನು ಜನರ ಶಕ್ತಿ ಏನು ರೈತರ ಶಕ್ತಿ ಏನು ಒಬಿಸಿ SC ST ಧಾರ್ಮಿಕ ಅಲ್ಪಸಂಖ್ಯಾತರ ಶಕ್ತಿ ಏನು ಅನ್ನೋದನ್ನ ಮುಂದಿನ ಚುನಾವಣೆಗೆ ನಾವು ತೋರಿಸ್ತೇವೆ ನೀವೆಲ್ಲ ರೆಡಿ ಇರಿ ಅಂತೇಳಿ ನಿಮಗೆ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತೇವೆ